ಅಂದರೆ ಅದಾದ ಅದಾದಮೇಲೆ ಸೆಲೆಕ್ಟ್ ಮಾಡಿ ಒನ್ ವೀಕ್ ಆದಮೇಲೆ ಎವ್ರಿ ಡೇ ಆಫೀಸಿಗೆ ಕರ್ಸ್ಕೊಂತಿದ್ರು ಆಫೀಸಿಗೆ ಕರೆಸ್ಕೊಂಡು ಏನೇನಿದೆಯೋ ನನಗೆ ಏನೇನು ಬೇಕೋ ಎಲ್ಲ ಅವರೇ ಕೊಡಿಸ್ತಾಯಿದ್ರು ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ ಆಮೇಲೆ ಆಡಿಷನ್ಸಲ್ಲಿ ಈ ಥರ ಈ ಥರ ಇಮೋಷನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಲ್ಲಿ ಹೋದ್ಮೇಲೆ ಟೈಮ್ ಇರೋಲ್ಲ ಅಲ್ಲಿ ಅಷ್ಟು ಜನ ಇರ್ತಾರೆ ನನಗೆ ಆ ಟೈಮು ಸಂಕೋಚ ಜಾಸ್ತಿ ಇತ್ತು ಯಾರಾದರೂ ಇದ್ದರೆ ಮಾಡೋಕ್ಕಾಗಲ್ಲ ಇವಾಗಲೂ ಅಷ್ಟೇ ಇವಾಗ ಯಾರಾದರೂ ಬೇರೆ ಅವರಿದ್ರು ಆ್ಯಕ್ಟಿಂಗಿಗೆ ಏನಾದರೂ ಮಾಡಿಬಿಡ್ತೀನಿ ನಮ್ಮ ಅಮ್ಮ ಮುಂದೆ ಇದ್ಬಿಟ್ರೆ ಮಾಡೋಕ್ಕಾಗಲ್ಲ ಸೊ ಅಲ್ಲೊಂದು ಸಂಕೋಚ ಬಂದ್ಬಿಡೋನ್ ಇಲ್ಲ ಅವರು ಆಫೀಸಿಗೆ ಬಂದಿರಲಿಲ್ಲ ಸೊ ನಾನು ಹೋಗಿ ಬರ್ತಾ ಇದ್ದೆ ಆವಾಗಲೂ ಹೆಂಗಿತ್ತು ಅಂದರೆ ನನಗೆ ಪುನೀತ್ ರುದ್ರನಾಗು ಅವ್ರು ಹೇಳ್ಕೊಡ್ತಾ ಇದ್ರು ಆ್ಯಕ್ಟಿಂಗು ಸೊ ಅವ್ರು ಒಬ್ರಿದ್ದಾಗ ಮಾಡ್ತಾ ಇದ್ದೆ ನಾನು ಪ್ರಶಾಂತ್ ಸರ್ ಬಂದಾಗಲೂ ಒಂದೊಂದ್ಸತಿ ಮಾಡೋಕೆ ಹೆದರ್ತಾ ಇದ್ದೆ ಹಿಂದೆ ಮುಂದೆ ಆಮೇಲೆ ಅದು ಅಭ್ಯಾಸ ಆಗಿ ಕರೆಕ್ಟಾಗೆಲ್ಲ ಮಾತಾಡ್ಸಾದ್ಮೇಲೆ ಇನ್ನೇನು ಶೂಟ್ ಸ್ಟಾರ್ಟ್ ಆಗಬೇಕು ಅಪ್ಪ ಅಮ್ಮನ್ ಕರೆಸಿದ್ರು ಆಫೀಸ್ಗೆ ಸೊ ಅವಾಗ ಅಮ್ಮನ ಮುಂದೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಫುಲ್ ಕಷ್ಟ ಆಗಿ ಒಂದೆಷ್ಟು ಎರಡು ಮೂರು ಅವರ್ ಏನೋ ಅಲ್ಲಿ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಕೆ ಜಿ ಎಫ್ ಆಗ ನರ್ವಸ್ ಆಗಕ್ಕೆ ಬಿಟ್ಟಿಲ್ಲ ಪ್ರಶಾಂತ್ ಸರ್ ಮತ್ತು ಅವ್ರ ಅಸಿಸ್ಟೆಂಟ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ರು ನನಗೆ ಇವಾಗ ಏನಾದ್ರು ನೆಕ್ಸ್ಟ್ ಸೀನ್ ಇದೆ ಅಂದರೆ ಆಫೀಸಲ್ಲೇ ಎಲ್ಲ ಹೇಳ್ಬಿಟ್ಟಿದ್ರು ಇದ್ರ ಕ್ಯಾಮರಾ ಇರುತ್ತೆ ಇಷ್ಟು ಜನ ಇರ್ತಾರೆ ಅಲ್ಲಿ ಜನ ಜಾಸ್ತಿ ಬೇಕು ಅಂತ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಿರೋರಿಂದ ಹಿಡಿದು ಎಲ್ಲರನ್ನು ಕರ್ಸಿ ನಿಲ್ಲಿಸ್ಬಿಟ್ಟಿರೋರು ಮುಂದೆ ಇವ್ನು ಆ್ಯಕ್ಟ್ ಮಾಡ್ತಾರೆ ನೀವೆಲ್ಲ ನಿಂತ್ಕೋಬೇಕು ನೀನು ಇವ್ರ ಮುಂದೆನೇ ಆ್ಯಕ್ಟ್ ಮಾಡಬೇಕು ಇವಾಗ ಅಂತ ಸೊ ಎಲ್ಲ ಥರದ್ದು ಪ್ರಾಕ್ಟೀಸ್ ಕೊಡಿಸಿ ಅವರು ನನಗೆ ಶೂಟಿಂಗ್ ಟೈಮಲ್ಲಿ ಕಷ್ಟ ಆಗಬಾರ್ದು ಅಂತ ಅವ್ರು ಏನೇನು ಬೇಕು ಎಲ್ಲ ಏನು ಟ್ರೈನಿಂಗ್ ಏನೇನು ಬೇಕು ಎಲ್ಲ ಕೊಟ್ಟು ಶೂಟಿಂಗ್ ಟೈಮಲ್ಲಿ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ಆರಾಮಾಗಿ ಶೂಟಿಂಗ್ ಮುಗಿಸ್ಕೊ